ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಟ್ ಡೈಲಿ ಲೈಫ್ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್. ನಾನು ಈ ದಿನ ಶಿವಮೊಗ್ಗ ಕೋರ್ಟಿನ ಬಾರ್ ಅಸೋಸಿಯೇಷನ್ನಿನ ಹಾಲಲ್ಲಿದ್ದೀನಿ. ಈ ದಿನ ಶಿವಮೊಗ್ಗದ ಬಾರ್ ಅಸೋಸಿಯೇಷನ್ನಿನ ಮಹಿಳಾ ವಕೀಲರ ಹಾಗೂ ಮಹಿಳಾ ನ್ಯಾಯಾಧೀಶರ ಹಾಗೂ ಮಹಿಳಾ ನೌಕರರಿಗೆ ಬಾಗಿನವನ್ನು ಕೊಡುವಂತಹ ಕಾರ್ಯಕ್ರಮ ನಡೀತಾ ಇದೆ. ಕಲೆ, ಸಂಸ್ಕೃತಿ, ಸಂಪ್ರದಾಯ, ಹಬ್ಬ ಹರಿದಿನಗಳ ಆಚರಣೆಗೆ ಹೆಸರಾದಂತಹ ನಮ್ಮ ಭಾರತ ದೇಶದ ಸಂಸ್ಕೃತಿ ಪ್ರಪಂಚದ ಇತರ ಎಲ್ಲ ದೇಶಗಳಿಂದ ವಿಶಿಷ್ಟವಾಗಿದೆ. ಇಲ್ಲಿ ಹಲವಾರು ಹಬ್ಬಗಳನ್ನು ಹಾಗೂ ಸಂಪ್ರದಾಯಗಳನ್ನು ಆಚರಿಸಿಕೊಂಡು ಬರ್ತಾ ಇರೋದರಿಂದನೇ ಇತರ ದೇಶಗಳಿಗಿಂತ ಇದು ವಿಶಿಷ್ಟವಾದ ದೇಶವಾಗಿದೆ. ಸಾಮಾನ್ಯವಾಗಿ ಹಬ್ಬಗಳಲ್ಲಿ ಅರಿಶಿಣ ಕುಂಕುಮ ಬಾಗಿನವನ್ನು ಕೊಡುವುದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಿಂದಿನಿಂದ ನಡೆದುಕೊಂಡು ಬಂದ ಆಚರಣೆಯಾಗಿದೆ. ಸೀರೆ ಸರಿಗಿನಲ್ಲಿ ಮಹಾಲಕ್ಷ್ಮಿಯು ಸೌಭಾಗ್ಯ ರೂಪದಲ್ಲಿರುವುದರಿಂದ ಸೆರಗು ಹಿಡಿದು ಮರದ ಬಾಗಿನವನ್ನು ಕೊಡುವುದು ನಮ್ಮ ಸಂಪ್ರದಾಯ. ಮರವೆಂಬ ನಾರಾಯಣನ ಜೊತೆ ಅದರ ಒಳಗಿಟ್ಟು ಕೊಡುವಂತಹ ವಸ್ತುಗಳು ಲಕ್ಷ್ಮಿಗೆ ಸಮಾನವಾದವು. ಅಂದರೆ ನಾರಾಯಣ ಮತ್ತು ಲಕ್ಷ್ಮಿ ಇಬ್ಬರು ಅನ್ಯೋನ್ಯವಾಗಿರಲಿ, ಸುಮಂಗಲಿತನ ಯಾವಾಗಲೂ ಇರಲಿ ಅನ್ನೋ ಕಾರಣಕ್ಕೆ ಸುಮಂಗಲಿಯರಾದಂತಹ ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಡುವ ಸಂಪ್ರದಾಯ ನಮ್ಮ ದೇಶದಲ್ಲಿದೆ. ಅರಿಶಿಣ, ಕುಂಕುಮ, ಸಿಂಧೂರ, ಕನ್ನಡಿ, ಬಾಚಣಿಗೆ, ಕಾಡಿಗೆ, ಅಕ್ಕಿ, ತೊಗರಿಬೇಳೆ, ಉದ್ದಿನ ಬೇಳೆ, ತೆಂಗಿನಕಾಯಿ, ವೀಳ್ಯದ ಎಲೆ, ಅಡಿಕೆ, ಹಣ್ಣು, ಬೆಲ್ಲ, ವಸ್ತ್ರ, ಹೆಸರುಬೇಳೆ, ಹೀಗೆ 16 ವಿಧದ ವಸ್ತುಗಳನ್ನು ಮರದಲ್ಲಿ ಇಟ್ಟು ಬಾಗಿನ ಕೊಟ್ಟರೆ ಶ್ರೇಯಸ್ಸಾಗುತ್ತದೆ ಎಂಬುದು ನಮ್ಮ ನಂಬಿಕೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯನ್ನು ಷೋಡಶ ಲಕ್ಷ್ಮಿಯರಿಗೆ ಹೋಲಿಸುತ್ತಾರೆ. ಷೋಡಶ ಲಕ್ಷ್ಮಿಯರು 16 ಜನ ಎಂದು ನಂಬಲಾಗಿದೆ. ಗೌರಿ, ಪದ್ಮ, ಶುಚಿ, ಮೇಧ, ಸಾವಿತ್ರಿ, ವಿಜಯ, ಜಯ, ದೇವಸೇನ, ಸಾಹ, ಮಾತರಲೋಕ, ಮಾತಾರ, ಶಾಂತಿ, ಪೃಥ್ವಿ, ಧೃತಿ, ತುಷ್ಟಿ, ಸ್ವದಾದೇವಿ ಇವರುಗಳು 16 ಲಕ್ಷ್ಮಿಯರು. ಇದೇ ಮೊದಲ ಬಾರಿಗೆ ನಮ್ಮ ಶಿವಮೊಗ್ಗದ ಬಾರ್ ಅಸೋಸಿಯೇಷನಿಂದ ಬಾಗಿನ ಕೊಡಲಾಗುತ್ತಿದೆ. ಇದರ ಬಗ್ಗೆ ಅಭಿಪ್ರಾಯವನ್ನು ಕೇಳೋಣ, ಬನ್ನಿ. ನಮ್ಮ ಪುರುಷ ಸಹೋದರರು ಈ ಕಾರ್ಯಕ್ರಮದ ಬಗ್ಗೆ ವಿಶ್ವನಾಥ್ ನಾಯ್ಕ ಅವರು ಏನನ್ನು ಹೇಳ್ತಾರೆ ಅನ್ನೋದನ್ನು ಕೇಳೋಣ, ಬನ್ನಿ. ನಮಸ್ಕಾರ. ನಮಸ್ತೆ. ರಾಜ್ಯ ಇತಿಹಾಸದಲ್ಲಿ, ಅದು ವಕೀಲರ ಸಂಘದಲ್ಲಿ ಮೊದಲ ಬಾರಿಗೆ ಈ ಥರ ಒಂದು ಬಾಗಿನ ಕೊಡ್ತಾ ಇರೋದು ಒಂದು ಸ್ವಾಗತಾರ ಸಂಗತಿ. ಅದು ಶಿವಮೊಗ್ಗದಿಂದನೇ ಆರಂಭ ಆಗ್ತಾ ಇರೋದು ನಮ್ಗೆಲ್ಲರಿಗೂ ಸಂತೋಷವಾದ ಈ ಬಾಗಿನ ಕೊಡೋ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತಾ ಹೋದರೆ ಒಂದು ಅನುಕೂಲ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ವಕೀಲ ವೃತ್ತಿ ಹೇಳಿ ಕೇಳಿ ಭಾಳ ಸ್ಟ್ರೆಸ್ಸಲ್ಲಿ ಇರುತ್ತೆ, ಆಗಾಗ ಇಂಥ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ರೆ ನಮಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ ಅಲ್ವಾ? ಖಂಡಿತ, ಒಳ್ಳೆ ಕಾರ್ಯಕ್ರಮ ಮಾಡ್ತೀರಾ. ಒಳ್ಳೆ ಕಾರ್ಯಕ್ರಮ. ಧನ್ಯವಾದ ವಿಶ್ವನಾಥ್ ನಾಯ್ಕ್. ಹಾಗೆ KL ಉಮೇಶ್ ಅವರು ನಮ್ಮ ಸಹೋದರ ವಕೀಲರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಗೌರಿ ಹಬ್ಬ ಅಂದ್ರೆ ಹೆಣ್ಮಕ್ಳಿಗೆ ಒಂದು ಪವಿತ್ರವಾದ ಹಬ್ಬ. ಈ ಹಬ್ಬದಲ್ಲಿ ಎಲ್ಲ ಹೆಣ್ಮಕ್ಳು ತನ್ನ ತೌರ್ಮನೆಯಿಂದ ಬಾಗಿನವನ್ನು ನಿರೀಕ್ಷೆ ಮಾಡ್ತಾ ಇರ್ತಾರೆ. ತನ್ನ ತೌರ್ಮನೆಯಿಂದ ಬಾಗಿನವನ್ನು ನಿರೀಕ್ಷೆ ಮಾಡ್ತಾ ಇರ್ತಾರೆ. ತನ್ನ ತೌರ್ಮನೆ ಇರ್ಬೋದು, ತನ್ನ ಸಂಸಾರದ ಯಾವುದೇ ಒಂದು ಸಂಬಂಧಿಕರ ದೂರ ಇರ್ತಾಳೆ. ಅಂತ ಸಂದರ್ಭದಲ್ಲಿ ವಕೀಲ ವೃತ್ತಿಯನ್ನು ಮಾಡ್ತಿರ್ತಕ್ಕಂಥ ನಮ್ಮ ವಕೀಲ ಮಹಿಳಾ ವಕೀಲರುಗಳಿಗೆ ಈ ದಿನ ಒಂದು ಇತಿಹಾಸದಲ್ಲಿ ಪ್ರಥಮ ಅಂತ ನಾನು ಅನ್ಕೊಂಡಿದ್ದೀನಿ. ಈ ದಿನ ಒಂದು ಬಾಗಿನ ಮಾಡಿದ್ದಾರೆ, ತುಂಬ ಖುಷಿ ಆಗುತ್ತೆ. ತಾವೆಲ್ಲ ಮಹಿಳಾ ವಕೀಲರು ಇದನ್ನ ಖುಷಿ ಪಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ನಮ್ಮ ನ್ಯಾಯಾಧೀಶರುಗಳ ಗನ್ಮ್ಯಾನ್ ಆದಂತಹ ಪ್ರಮೋದ್ ಅವರು ಮಾತಾಡ್ತಾ ಇದ್ದಾರೆ. ಈ ಬಾಗಿನ ಕೊಡೋದು ಒಳ್ಳೆ ಕಾರ್ಯಕ್ರಮ. ನಮ್ಮ ಸಂಸ್ಕೃತಿನೂ, ನಮ್ಮ ಸಂಸ್ಕೃತಿಯ ಬೆಳವಣಿಗೆಗೋಸ್ಕರ ಈ ಕಾರ್ಯಕ್ರಮ, ಈ ಕೋರ್ಟ್ನಲ್ಲಿ ಭಾರಿ ಖುಷಿ. ಕೋರ್ಟ್ನಲ್ಲಿ ಬರೀ ನ್ಯಾಯನೀತಿ ಒಂದು ಬಿಟ್ಟು ಸಂಸ್ಕೃತಿ ಬಿಟ್ಟಿತ್ತು, ಈ ಸಂಸ್ಕೃತಿನ ಸೇರಿದ್ರೆ ಒಳ್ಳೆ ವಿಚಾರ ಅಂತ ಹೇಳಿ. ಏನು ಮಾತಾಡ್ತೀರಾ ಸರ್, ಮಂಜುನಾಥ್ ಸರ್? ಕರ್ನಾಟಕದ ಜನತೆಗೆ ಹಾಗೂ ಭಾರತದ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಡೈಲಿ ಲೈಫ್ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಬೆಂಗಳೂರಿನ ವಕೀಲ ಸಹೋದರ ರಾಘವೇಂದ್ರ ಅವರು ಮಾತಾಡ್ತಾ ಇದ್ದಾರೆ. ನಾನು ಬೆಂಗಳೂರು ವಕೀಲ ಸಂಘದ ಸದಸ್ಯ ಆಗಿದ್ದೀನಿ. ನನಗೆ ಇಲ್ಲಿ ಬಂದು ಬಹಳ ಖುಷಿ ಆಯ್ತು. ನಮ್ಮ ಹೆಣ್ಮಕ್ಳು ಇಷ್ಟೊಂದು ಚೆನ್ನಾಗಿ ಹಬ್ಬ ಆಚರಿಸ್ತಿದ್ದಾರೆ, ಅದು ಗೌರಿ ಹಬ್ಬ. ನಮ್ಮ ಬೆಂಗಳೂರು ಅಸೋಸಿಯೇಷನ್ ಈ ಥರ ಒಂದು ಸಂಪ್ರದಾಯ ಇನ್ನೂ ಇದಾಗಿಲ್ಲ. ಬಟ್ ಕಳೆದ ಶುಕ್ರವಾರ ನಮ್ಮ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ವತಿಯಿಂದ ಹನುಮಾನಷ್ಟಿ ಹಬ್ಬ ಆಚರಿಸಿದ್ದೆ. ಅದು ತುಂಬ ವಿಜೃಂಭಣೆಯಿಂದ ಮಾಡಿದ್ದೆ.
ಈಗ ಇಲ್ಲಿ ಗೌರಿ ಹಬ್ಬ ಆಚರಣೆ ಮಾಡಿ ಅದು ಹೆಣ್ಮಕ್ಳಿಗೆ ಭಾಗ್ಯ ಕೊಡ್ತಾ ಇದ್ದಾರೆ ಅಂದ್ರೆ ಇನ್ನೂ ನಮ್ಮ ಸಂಸ್ಕೃತಿ ಹಿಂಗೆ ಉಳ್ಕೊಂಡಿದೆ ಅನ್ನೋದು ಒಂದು ಸಂತೋಷ. ಅದೆಲ್ಲೂ ನಮ್ಮ ಹೆಣ್ಣಿಗೆ ಕೊಟ್ಟಾಗ ಹೇಳೋದ್ರಿಂದ ಅದು ತುಂಬಾನೇ ಕಷ್ಟ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಚೆನ್ನಾಗಿ ಕೇಳ್ತಾರೆ ಅಂದ್ರೆ ಇದು ಖುಷಿ, ಒಳ್ಳೆ ಬೆಳವಣಿಗೆ ಇದು. ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ಒಪಿನಿಯನ್ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಬೆಂಗಳೂರಿನ ಬಾರ್ ಅಸೋಸಿಯೇಷನ್ ಅಲ್ಲಿ ಇದ್ರೆ ಸಂಪ್ರದಾಯವನ್ನ ಹುಟ್ಟಾಕಿ ಅಂತ ಹೇಳಿ ನಾನು ಈ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ಕೇಳ್ಕೊಳ್ತಾ ಇದ್ದೀನಿ.